ಕೇರಳ ಹತ್ತಿರ ಕುತ್ತು ಸೋಂಕಿತರಿಗೂ ಸೋಂಕು ಕರ್ನಾಟಕಕ್ಕೂ ಆತಂಕ ತಂದಿರೋ ದೇವರ ನಾಡು. ಹೌದು, ಕೇರಳದಲ್ಲಿ ಕೇಸ್ಗಳು ಜಾಸ್ತಿಯಾಗಲು ಏನೆಲ್ಲ ರೀಸನ್ಗಳಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೇರಳದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣದಲ್ಲಿ ನಿಯಂತ್ರಣವೇ ಆಗ್ತಾ ಇಲ್ಲ. ಪ್ರತಿದಿನ ಸರಾಸರಿ 20,000 ಕೇಸ್ಗಳು ಇದೊಂದೇ ರಾಜ್ಯದಿಂದ ಬರುತ್ತಿರುವುದು ಕೇಂದ್ರ ಸರ್ಕಾರಕ್ಕೂ ಮತ್ತು ಅಕ್ಕಪಕ್ಕ ರಾಜ್ಯಗಳಿಗೂ ಆತಂಕಕ್ಕೆ ಕಾರಣವಾಗಿದೆ. ಇದೇ ಹಿನ್ನೆಲೆಯಲ್ಲಿ 6 ಜನರ ತಜ್ಞರ ಸಮಿತಿಯನ್ನ ಕೇಂದ್ರ ಸರ್ಕಾರ ಕಳೆದ ವಾರ ಕೇರಳಕ್ಕೆ ಕಳುಹಿಸಿಕೊಟ್ಟಿತ್ತು. ಆ ತಜ್ಞರ ತಂಡ ಕೇರಳದ ಬಗ್ಗೆ ವರದಿ ನೀಡಿದ್ದು ಹತ್ತರ ಕುತ್ತಿನ ಬಗ್ಗೆ ವಿವರವಾದ ಮಾಹಿತಿ ನೀಡಿದೆ. ಇದರ ಬೆನ್ನಲ್ಲೇ ಪಿಣರಾಯಿ ವಿಜಯನ್ ಸರ್ಕಾರ ಕಾರ್ಯವೈಖರಿ ಬಗ್ಗೆಯೂ ಹಲವು ಪ್ರಶ್ನೆಗಳು ಮೂಡಿವೆ. ಕೇಂದ್ರದ ವರದಿಯಲ್ಲಿನ 10 ಪ್ರಮುಖ ಅಂಶಗಳು. ಕೇಂದ್ರದ ಸೂಚನೆಯಂತೆ ಕಂಟೈನ್ಮೆಂಟ್ ಝೋನ್ ಮಾಡಿದ ಕೇರಳ. ಕಂಟೈನ್ಮೆಂಟ್ ಝೋನ್ ಮತ್ತು ಸೋಂಕು ಇಲ್ಲದ ಏರಿಯಾ ನಡುವೆ ಬಫರ್ ಝೋನ್ ಮಾಡಿದ ಪಿಣರಾಯಿ ವಿಜಯನ್ ಸರ್ಕಾರ. ಕೇರಳ ಕೇವಲ 7 ದಿನಕ್ಕೆ ಕಂಟೈನ್ಮೆಂಟ್ ಕ್ಲಾಸಿಫಿಕೇಶನ್ ಮಾಡಿದೆ. ವಾಸ್ತವದಲ್ಲಿ ಇದಕ್ಕಾಗಿ 14 ದಿನಗಳ ಅವಶ್ಯಕತೆ ಇರುತ್ತೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನಡೆಸಿರೋ ಸಿರೋ ಸರ್ವೆ ಪ್ರಕಾರ ಕೇರಳದಲ್ಲಿ ಇನ್ನೂ 55% ಜನರು ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇದೆ. ಅಂದರೆ ಕೇರಳದಲ್ಲಿ 45% ಜನರಲ್ಲಿ ಆಂಟಿಬಾಡಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಣಗಳು ಕಂಡು ಬಂದಿವೆ. ಕೇರಳಕ್ಕೆ ಕೊರೋನಾ ವೈರಸ್ನ ರೂಪಾಂತರಿ ತಳಿ ಡೆಲ್ಟಾ ಪ್ರಭೇದ ಸಾಕಷ್ಟು ಆತಂಕ ತಂದೊಡ್ಡಿದೆ. ಹೊಸ ಸೋಂಕಿತರಲ್ಲಿ 88%-90% ಜನರಿಗೆ ಡೆಲ್ಟಾ ತಳಿಯೇ ಕಂಡು ಬರ್ತಿದೆ. ಕೇರಳದಲ್ಲಿ ಅತಿ ಹೆಚ್ಚು ಜನರಿಗೆ ಸೋಂಕು ಬಂದ ಬಳಿಕವೂ ಮತ್ತೆ ಮತ್ತೆ ಸೋಂಕು ಕಾಣಿಸಿಕೊಂಡಿದೆ. ಜೊತೆಗೆ 2 ಡೋಸ್ ವ್ಯಾಕ್ಸಿನ್ ಪಡೆದ ಬಳಿಕವೂ ಬರೋಬ್ಬರಿ 15 ಜನರಲ್ಲಿ ಸೋಂಕು ಮರು ಕಾಣಿಸಿಕೊಂಡಿದೆ. ಕೇರಳದ ಜಿಲ್ಲಾ ವೈದ್ಯಾಧಿಕಾರಿಗಳು ಕೇಂದ್ರದ ತಂಡಕ್ಕೆ ನೀಡಿರುವ ಮಾಹಿತಿ ಪ್ರಕಾರ ಪಟ್ಟಂತಿಟ್ಟದಲ್ಲಿ 14,974 ಜನರಿಗೆ ಮರು ಸೋಂಕು ಕಾಣಿಸಿಕೊಂಡಿದೆ. ಅದರಲ್ಲಿ 5,042 ಜನರು 2 ಡೋಸ್ ವ್ಯಾಕ್ಸಿನ್ ಪಡೆದುಕೊಂಡಿದ್ದರು ಅಂತ ಹೇಳಲಾಗಿದೆ. ಇದೇ ಕಾರಣಕ್ಕೆ ಕೇಂದ್ರದ ತಂಡ ರೀಇನ್ಫೆಕ್ಷನ್ ಮತ್ತು ಮತ್ತಷ್ಟು ವಿವರಗಳ ಬಗ್ಗೆ ಕೇರಳ ಸರ್ಕಾರಕ್ಕೆ ಕೇಳಿದೆ. ಅಲ್ಲದೆ ಸಿಂಗಲ್ ಡೋಸ್ ವ್ಯಾಕ್ಸಿನ್ ಪಡೆದ ಎಷ್ಟು ಜನರಲ್ಲಿ ಸೋಂಕು ಬಂದಿದೆ, 2 ಡೋಸ್ ಪಡೆದ ಎಷ್ಟು ಜನರು ಸೋಂಕಿತರಾಗಿದ್ದಾರೆ, ಇದರಲ್ಲಿ ಎಷ್ಟು ಜನರು ಸೀರಿಯಸ್ ಆಗಿದ್ದಾರೆ, ಈ ಬಗ್ಗೆ ವಿವರ ಕೋರಿದ ಕೇಂದ್ರ. ದೇಶದಲ್ಲಿ ಅತಿ ಹೆಚ್ಚು ವೃದ್ಧರು ವಾಸಿಸುವ ರಾಜ್ಯದಲ್ಲಿ ಕೇರಳವು ಮುಂಚೂಣಿಯಲ್ಲಿದೆ. ಇದು ಸೋಂಕು ಹೆಚ್ಚಾಗಲು ಕಾರಣ ಅಂತ ತಜ್ಞರ ತಂಡ ಅಭಿಪ್ರಾಯಪಟ್ಟಿದೆ. ಜೊತೆಗೆ 30% ಜನರಿಗೆ ಕೇರಳದಲ್ಲಿ ಸಕ್ಕರೆ ಕಾಯಿಲೆ ಇದ್ದು ಇದು ಕೋಮಾರ್ಬಿಡ್ ಕಂಡೀಷನ್ಗೆ ಕಾರಣವಾಗಿದೆ. ಕೇರಳದಲ್ಲಿ 80% ಕೊರೋನಾ ಸೋಂಕಿತರು ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ಇದು ಅಂತರ್ಗ್ರಹ ಸೋಂಕು ಹರಡಲು ಕಾರಣವಾಗಿದೆ. ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಅಂತರ್ಗ್ರಹ ಸೋಂಕು ಕೇರಳದಲ್ಲಿ ಕಂಡು ಬಂದಿದೆ. ಕೇರಳ ರಾಜ್ಯ ಸರ್ಕಾರ ಸೋಂಕು ಹರಡದಂತೆ ತಡೆಯುವ ಕ್ರಮ ಕೈಗೊಳ್ಳದೆ ಇರುವುದು ಕಂಡು ಬಂದಿದೆ. ಕೇರಳ ಸರ್ಕಾರ ಹೆಚ್ಚಾಗಿ ಹೊಸ ಸೋಂಕಿತರನ್ನ ಟ್ರ್ಯಾಕ್ ಮಾಡುವುದ ಮತ್ತು ಟ್ರೇಸ್ ಮಾಡುವುದಕ್ಕಾಗಿ ತೀವ್ರ ನಿಗಾ ವಹಿಸಿರುವುದು ಕಂಡು ಬಂದಿದೆ. ಇವೆಲ್ಲ ಸರ್ಕಾರದ ಕೇರ್ಲೆಸ್ನಿಂದಾಗಿ ಕೇರಳ ರಾಜ್ಯದಲ್ಲಿ ಮತ್ತಷ್ಟು ಕೊರೋನಾ ಸೋಂಕುಗಳು ಏರಿಕೆಯಾಗುತ್ತಿದೆ. ಇದರಿಂದಾಗಿ ಕೇಂದ್ರ ಸರ್ಕಾರ ಮತ್ತು ಅಕ್ಕಪಕ್ಕ ಇರುವ ರಾಜ್ಯಗಳಲ್ಲಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.